ನಿಮಿಷದಲ್ಲಿ ಆರೋಗ್ಯ ನಿಮ್ಮ ನಿಸರ್ಗ ಮನೆ ಶಿರಸಿ ಯೂಟ್ಯೂಬ್ ಚಾನೆಲ್ನಲ್ಲಿ ಎಲ್ಲರಿಗೂ ನಮಸ್ಕಾರ ನಾನು ಡಾಕ್ಟರ್ ವೆಂಕಟೇಶ್ ಗಾಂಕರ್ ವೇದ ಆರೋಗ್ಯ ಕೇಂದ್ರ ನಿಸರ್ಗ ಮನೆ ಶಿರಸಿ ಆಯುರ್ವೇದ ವೈದ್ಯ ವೀಕ್ಷಕರ ನಿಮಿಷದಲ್ಲಿ ಆರೋಗ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಸ್ವಾಗತ ಕಣ್ಣಿನ ದೃಷ್ಟಿಯ ವರ್ಧನೆಗೆ ಅಥವಾ ನೈಟ್ ಬ್ಲೈಂಡ್ನೆಸ್ ಇರಳಿನಲ್ಲಿ ಕಣ್ಣು ಕಾಣದೇ ಇರುವಂತಹ ಆಗುವಂಥದ್ದು ಅಥವಾ ಸ್ವಲ್ಪ ಮಬ್ಬ ಆಗುವಂಥದ್ದು ಈ ಥರ ಸಮಸ್ಯೆಗಳಿದ್ದವರಿಗೆ ಈ ಒಂದು ಮನೆಮದ್ದು ಖಂಡಿತವಾಗಿ ಹೆಲ್ಪ್ ಮಾಡ್ತದೆ ಅದು ಯಾವುದು ಅಂತ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ನೀವು ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಡಾಕ್ಟರ್ ಹೆಗ್ಡೆ ಹೆಲ್ತ್ ಟಿಪ್ ವಾಟ್ಸಪ್ ಗ್ರೂಪ್ನ ಜಾಯ್ನಾಗಿ ಮತ್ತು ಏನೇ ಸಂದೇಹಗಳಿದ್ದಲ್ಲಿ ಈ ನಂಬರ್ಗಳಿಗೆ ಕರೆ ಮಾಡಿ ಹೌದು ಸಾಮಾನ್ಯವಾಗಿ ಕಣ್ಣಿನ ದೃಷ್ಟಿವರ್ಧನೆಗೆ ನಾವು ಕ್ಯಾರೆಟನ್ನು ತಿನ್ನಿ ಅದರಲ್ಲಿ ವಿಟಮಿನ್ ಎ ಇರ್ತದೆ ಅನ್ನೋದನ್ನು ಹೇಳ್ತೇವೆ ಆದರೆ ಕ್ಯಾರೆಟ್ಗಿಂತ ಅತಿ ಮುಖ್ಯವಾಗಿ ಅತಿ ಹೇರಳವಾಗಿ ವಿಟಮಿನ್ ಎ ಆಗರ ಯಾವುದು ಅಂತ ಹೇಳಿದರೆ ಅದು ನುಗ್ಗೆ ಸೊಪ್ಪು ಹೌದು ಕ್ಯಾರೆಟ್ಗಿಂತ ನಾಲ್ಕು ಪಟ್ಟು ಹೆಚ್ಚು ವಿಟಮಿನ್ ಎ ಅನ್ನು ಹೊಂದಿರುವಂಥದ್ದು ನೈಟ್ ಬ್ಲೈಂಡ್ನೆಸ್ ಮತ್ತು ಕಣ್ಣಿನ ದೃಷ್ಟಿವರ್ಧನೆಗೆ ಸಹಕಾರಿಯಾಗುವಂಥದ್ದು ನುಗ್ಗೆಸೊಪ್ಪು ಇದು ನುಗ್ಗೆ ಸೊಪ್ಪನ್ನು ನೀವು ಖಂಡಿತವಾಗಿ ಪಲ್ಯದ ರೂಪದಲ್ಲಿ ಅಥವಾ ಇನ್ಯಾವುದೇ ರೂಪದಲ್ಲಿ ಆಗಿರ್ಬೋದು ಅದನ್ನು ಪ್ರತಿದಿನ ಬಳಸ್ತಾ ಬರಬೇಕು ಯಾರಿಗೆ ದೃಷ್ಟಿ ಮಂದ ಆಗ್ತಾ ಇರ್ತದೆ ಮಕ್ಕಳಲ್ಲಿ ಕೆಲವರಲ್ಲಿ ನೈಟ್ ಬ್ಲೈಂಡ್ನೆಸ್ ಅಂದರೆ ಇರುಳಿನಲ್ಲಿ ಕಣ್ಣು ಕಾಣದೇ ಇರುವಂಥ ಆಗುವಂಥದ್ದು ಅಥವಾ ಮಬ್ಬಾಗುವಂಥದ್ದು ಆಗ್ತಾ ಇರ್ತದೆ ಅವರಿಗೆ ಪ್ರತಿದಿನ ನುಗ್ಗೆಸೊಪ್ಪಿನ ಪಲ್ಯವನ್ನು ಅಥವಾ ನುಗ್ಗೆ ಸೊಪ್ಪನ್ನು ಆಹಾರದಲ್ಲಿ ನೀಡ್ತಾ ಬರಬೇಕು ಒಂದು ತಿಂಗಳಿನಲ್ಲಿ ಖಂಡಿತವಾಗಿ ಮಾರ್ಕ್ಡ್ ಚೇಂಜಸ್ ಅಂದರೆ ಬದಲಾವಣೆಗಳು ಖಂಡಿತವಾದ ಬದಲಾವಣೆಗಳು ನಿಮಗೆ ಆಗೋದು ಗೊತ್ತಾಗ್ತದೆ ಅದಕ್ಕೆ ಸೊಪ್ಪನ್ನು ಖಂಡಿತವಾಗಿ ನೀವು ಅಡುಗೆಯಲ್ಲಿ ಬಳಸಿ ಮತ್ತು ಈ ಕಣ್ಣಿನ ದೃಷ್ಟಿಯನ್ನು ವೃದ್ಧಿ ಮಾಡಿಕೊಳ್ಳಿ ಅಂತ ಕೇಳ್ಕೊಳ್ತಾ ಎಲ್ಲರಿಗೂ ಧನ್ಯವಾದಗಳು